ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆಯಾಗಿದೆ. ವಿಧಾನಸೌಧ ಪೊಲೀಸರಿಂದ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ದು FSL ವರದಿಯಲ್ಲಿ ಖಚಿತವಾದ ನಂತರ ಮೂವರು ಆರೋಪಿಗಳನ್ನ ವಿಧಾನಸೌಧ ಪೊಲೀಸ್ ಸ್ಟೇಷನ್ನ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮೂವರು ಆರೋಪಿಗಳ ಬಂಧನ ಆಗಿದೆ. FSL ವರದಿ ಇನ್ನೂ ಬಂದಿಲ್ಲ ಅಂತ ಮಂತ್ರಿಗಳು ಹೇಳ್ತಾ ಇದ್ರು. ಈಗ FSL ವರದಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದು ಖಚಿತವಾದ ನಂತರ ಮೂವರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಿರುವಂತಹ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಮೂವರು ಆರೋಪಿಗಳು ಇಲ್ತಾಜ್ ದೆಹಲಿ ಮೂಲದ ವ್ಯಕ್ತಿ, ಮುನಾವರ್ ಬೆಂಗಳೂರಿನ RT ನಗರದವನು, ಮತ್ತೊಬ್ಬ ಮೊಹಮ್ಮದ್ ಶಫಿ ನಾಶಿಪುಡಿ ಹಾವೇರಿಯ ಬ್ಯಾಡಗಿಯವನು. ಈತನ ಮೇಲೆ ಅನುಮಾನ ಬಂದಿದ್ದ ತಕ್ಷಣ ಮಾಧ್ಯಮಗಳ ಮುಂದೆ ಬಂದು ತಾಯಿ ಮೇಲೆ ಆಣೆ ಇಟ್ಟು ನಾನು ಕೂಗಿಲ್ಲ ಅಂತ ಪ್ರಮಾಣ ಮಾಡಿದ್ದ. ಈತನನ್ನು ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಉಪವಿಭಾಗದ ACP ಬಾಲಕೃಷ್ಣ ನೇತೃತ್ವದಲ್ಲಿ ಮಧ್ಯಾಹ್ನದಿಂದಲೂ ವಿಚಾರಣೆ ನಡೀತಾ ಇತ್ತು. 3 ಗಂಟೆಗೆ ಪೊಲೀಸ್ನವರು ಬಂಧನ ಅಂತ ತೋರಿಸಿದ್ದಾರೆ. 3 ಗಂಟೆಗೆ ಇವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಾ ಇತ್ತು. ಈಗ ಮೂವರು ಆರೋಪಿಗಳನ್ನು ಅಶೋಕನಗರ ಪೊಲೀಸ್ ಠಾಣೆಯಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮೂವರನ್ನು ವಿಚಾರಣೆಗೊಳಪಡಿಸೋದಕ್ಕೆ ತಮ್ಮ ವಶಕ್ಕೆ ಪಡೆಯಲಿದ್ದಾರೆ ವಿಧಾನಸೌಧ ಪೊಲೀಸ್ ಠಾಣೆಯ ಅಧಿಕಾರಿಗಳು. ತನಿಖೆಯನ್ನು ಕಬ್ಬನ್ ಪಾರ್ಕ್ ಉಪವಿಭಾಗದ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಉಪವಿಭಾಗಕ್ಕೆ ಅಶೋಕನಗರ ಪೊಲೀಸ್ ಠಾಣೆ ಬರುತ್ತೆ. ಹಾಗಾಗಿ ಆರೋಪಿಗಳನ್ನು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಇಡಲಾಗಿತ್ತು. ಈಗ ಮೂವರು ಆರೋಪಿಗಳ ಬಂಧನ ಆಗಿದೆ. ಮೊಹಮ್ಮದ್ ಶಫಿ ನಾಶಿಪುಡಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈತ ಮಧ್ಯಾಹ್ನ 3 ಗಂಟೆಗೆ ಈತನನ್ನು ಅಶೋಕನಗರ ಪೊಲೀಸ್ ಠಾಣೆಗೆ ಅಧಿಕಾರಿಗಳು ಕರೆದುಕೊಂಡು ಬಂದರು. ಕಳೆದ 3-4 ದಿನದಿಂದ ಆರೋಪಿಗಳನ್ನು ವಿಚಾರಣೆ ಮಾಡ್ತಾ ಇದ್ರು. ಹಲವರನ್ನು ಯಾರ್ಯಾರು ನಾಸೀರ್ ಹುಸೇನ್ ಅವರ ಜೊತೆ ಬಂದಿದ್ರು ವಿಧಾನಸೌಧಕ್ಕೆ, ಅವರ ಯಾರೆಲ್ಲ ಪಾಸ್ ತೆಗೆದುಕೊಂಡು ಬಂದಿದ್ರು ಅವರನ್ನು ವಿಚಾರಣೆ ಮಾಡ್ತಿದ್ರು ಅನುಮಾನದ ಆಧಾರದ ಮೇಲೆ. ಆದರೆ FSL ಖಚಿತವಾಗಿ ವರದಿ ಬಂತು. 2 ಬಾರಿ ವಿಧಾನಸೌಧದ ಪೊಲೀಸರು FSL ವರದಿಯನ್ನು ತರಿಸ್ಕೊಂಡಿದ್ದಾರೆ. ಮೊದಲ ವರದಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರವಾದ ವಿಡಿಯೋ ತಿರುಚಲಾಗಿಲ್ಲ. ವರದಿ ಘೋಷಣೆ ಕೂಗಿರೋದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ ಅಂತ FSL ಅಧಿಕಾರಿಗಳು ವರದಿಯನ್ನು ಕೊಟ್ಟರು. 27ನೇ ತಾರೀಕು ವಿಧಾನಸೌಧದಲ್ಲಿ ಘಟನೆ ನಡೆದಿದ್ದು. 28ನೇ ತಾರೀಕು ಸಂಜೆಯ ವೇಳೆಗೆ ಪೊಲೀಸರಿಗೆ FSL ರಿಪೋರ್ಟ್ ಸಿಕ್ತು. ಪೊಲೀಸರು ಮತ್ತೊಮ್ಮೆ ಕ್ಲಾರಿಫೈ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಆರೋಪಿಗಳ, ಒಂದಷ್ಟು ಶಂಕಿತರ ವಾಯ್ಸ್ ಸ್ಯಾಂಪಲನ್ನು ಪರೀಕ್ಷೆ ಮಾಡಿ ನಂತರ FSL ರಿಪೋರ್ಟನ್ನು ಇನ್ನಷ್ಟು ಸ್ಪಷ್ಟವಾಗಿ ಕೊಡಿ ಅಂತ FSL ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು. ಅದರ ಆಧಾರದ ಮೇಲೆ 2ನೇ ಬಾರಿಗೆ FSL ಅಧಿಕಾರಿಗಳು ಪೊಲೀಸರಿಗೆ ವರದಿ ಕೊಟ್ಟ ನಂತರ ವಾಯ್ಸ್ ಸ್ಯಾಂಪಲ್ ಆಧಾರದ ಮೇಲೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅವರ ವಾಯ್ಸ್ ಸ್ಯಾಂಪಲ್ಗಳನ್ನು ಪರಿಶೀಲನೆ ಮಾಡಿ ಪೊಲೀಸರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮೂವರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಯಾಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೇ ಇಲ್ಲ, ಅದು ನಾಸೀರ್ ಸಾಬ್ ಜಿಂದಾಬಾದ್ ಅನ್ನುವಂತಹ ವಾದವನ್ನು ಹಲವು ಸಚಿವರುಗಳು ಮುಂದಿಟ್ಟರು. ಮಂತ್ರಿಗಳೇ ವಾದ ಮಾಡಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನಗಳಾದವು. ಆದರೆ FSL ಅಧಿಕಾರಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಸತ್ಯ ಅಂತ, ಖಚಿತ ಅಂತ ವರದಿಯನ್ನು ಕೊಟ್ಟರು. ಆ ವರದಿಯ ಆಧಾರದ ಮೇಲೆ ಮೂವರು ಆರೋಪಿಗಳ ಬಂಧನ ಆಗಿದೆ. ಯಾರೆಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಅಂತಂದ್ರು ಅವರಿಗೆ ಪೊಲೀಸರ ಬಂಧನದ ನಂತರ ಮುಖಭಂಗ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನನ್ನೇ ಮಾಡಿದ್ರು, ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಇದು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡಲಾಯಿತು. ಮಾಧ್ಯಮಗಳನ್ನು
ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನವಾಯಿತು. ಈಗ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಮೊಹಮ್ಮದ್ ಶಫಿ ನಾಶಿಪುಡಿ ವಿಷಯಲ್ ಅನ್ನ ನೋಡ್ತಾ ಇದ್ರಿ. ಆತನನ್ನ 3 ಗಂಟೆಗೆ ಇವತ್ತು ಅರೆಸ್ಟ್ ಮಾಡಲಾಗಿದೆ. ಆತನ ಜೊತೆಗೆ ಇನ್ನಿಬ್ಬರು, ಇಲ್ತಾಜ್ ಮತ್ತು ಮುನಾವರ್. ಇಲ್ತಾಜ್ ದೆಹಲಿ ಮೂಲದವನು, ಮುನಾವರ್ ಬೆಂಗಳೂರಿನ ಆರ್ ಟಿ ನಗರ. ದೃಶ್ಯಗಳನ್ನ ನೋಡ್ತಾ ಇದ್ರ, ವೈದ್ಯಕೀಯ ಪರೀಕ್ಷೆಗೆ ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಿರುವಂತಹ ನೇರ ದೃಶ್ಯಾವಳಿಯನ್ನ ನೀವೀಗ ನೋಡ್ತಾ ಇದ್ದೀರಾ. ಯಾವುದೇ ಕೇಸ್ನಲ್ಲಿ ಆರೋಪಿಗಳನ್ನ ಬಂಧನ ಪಡಿಸಿದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮೊದಲು ಅವರ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಆ ಕೆಲಸ ನಡೀತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೂವರು ಆರೋಪಿಗಳ ವೈದ್ಯಕೀಯ ಪರೀಕ್ಷೆ ನಡೆಸೋದಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಿಂದ ಮೂವರು ಆರೋಪಿಗಳನ್ನು ಈಗ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಮೆಡಿಕಲ್ ಟೆಸ್ಟ್ ಆದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇಲ್ತಾಜ್, ಮುನಾವರ್, ಮೊಹಮ್ಮದ್ ನಾಶಿಪುಡಿ. ಮೂವರು ಆರೋಪಿಗಳಲ್ಲಿ ಇಲ್ತಾಜ್ ದೆಹಲಿ ಮೂಲ, ಮುನಾವರ್ ಬೆಂಗಳೂರಿನ ಆರ್ ಟಿ ನಗರದವನು, ಮೊಹಮ್ಮದ್ ಶಫಿ ನಾಶಿಪುಡಿ ಹಾವೇರಿಯ ಬ್ಯಾಡಗಿಯವನು. ಈತ ಅವತ್ತು ವಿಧಾನಸೌಧಕ್ಕೆ ಬಂದಿದ್ದ, ಘೋಷಣೆ ಕೂಗಿದ ಇವನೇ ಅನ್ನೋ ಶಂಕೆಯ ಮೇಲೆ ಇವನ ಹೆಸರು ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಯಿತು. ಆ ನಂತರ ಆತ ಮಾತಾಡ್ದ, ತಾಯಿಯ ಮೇಲೆ ಆಣೆ ಇಟ್ಟು ಹೇಳ್ದ ನಾನು ಕೂಗಿಲ್ಲ ಅಂತ. ಅವನು ಮಾತನಾಡಿದಂತಹ ಬೈಟನ್ನು ಒಮ್ಮೆ ನೋಡ್ಕೊಂಡು ಬನ್ನಿ. ಇಲ್ಲಿ ನಡೆದಂತಹ ದೇಶದ್ರೋಹಿ ಘೋಷಣೆಯನ್ನು ಕೂಗಿದ್ರು ಅನ್ನುವಂಥ ವಿಚಾರ ಈಗ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಡಗಿಯ ಮೆಣಸಿನಕಾಯಿ ವರ್ತಕರೊಬ್ಬರ ಹೆಸರು ಕೇಳಿಬಂದಿದೆ. ಬಿಜೆಪಿ ಮುಖಂಡರೆಲ್ಲರೂ ಕೂಡ ಇವತ್ತು ಬ್ಯಾಡಗಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಫಿ ಅಹಮದ್ ನಾಸಿಪುಡಿ ಅನ್ನುವಂಥವ್ರ ಮೇಲೆ ಆರೋಪ ಕೇಳಿಬಂದಿದೆ. ಮಾತನಾಡ್ತೀನಿ ಸರ್. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಒಂದು ಆ ರೀತಿ ಘೋಷಣೆ ಕೂಗಿದ್ದು ನೀವೇ ಅಂತ, ಅಲ್ಲಿ ಹೋಗಿ ಘೋಷಣೆ ಕೂಗಿದ್ದು ನೀವೇ ಅಂತ ಹೇಳಿ ಒಂದು ದೂರನ್ನು ಕೂಡ ದಾಖಲು ಮಾಡಿ ಬಂದಿದ್ದಾರೆ. ನಿಜಾನ? ನಿನ್ನೆ ನೀವು ಅಲ್ಲಿದ್ರ, ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ನಿಜಾನ ಹೇಗೆ ಅಂತ. ನಾನು ವಿಧಾನಸೌಧದಲ್ಲಿ ಇದ್ದೆ, ಆದ್ರೆ ಈ ತರ ಘೋಷಣೆಯನ್ನು ನಾನು ಕೂಗಿಲ್ಲ. ನಾನು ನನ್ನ ಹೆತ್ತ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತೇನೆ. ನಾನು ಹುಟ್ಟಿದ ದೇಶದ ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಈ ತರ ನಾನು ಘೋಷಣೆಯನ್ನು ಮಾಡಿರುವುದಿಲ್ಲ. ಏನು ಬಿಜೆಪಿಯವರು ಈಗ ಹೋಗಿ ಅಲ್ಲಿ ದೂರು ಕೊಟ್ಟಿದ್ದಾರೆ, ಏನಕ್ಕೆ ದೂರು ಕೊಟ್ಟರು ಹಾಗಾದರೆ? ಮತ್ತೆ ಏನಕ್ಕೆ ನಿಮ್ಮ ಬಗ್ಗೆ ಅವರು ಆರೋಪ ಮಾಡಿದರು ಅಂತ? ಅದು ನನಗೆ ಗೊತ್ತಿಲ್ಲ ಸರ್, ಅವರು ಯಾವ ಬಗ್ಗೆ ಅವರು ಆರೋಪ ಮಾಡಿದ್ರು ಅಂತ ಹೇಳಿ ನಾನು ಅವ್ರಿಗೆ ಟೀಕೆ ಮಾಡೋಕ್ಕೂ ನಾನು ಮಾಡಲ್ಲ ಸರ್ ಅವ್ರ ಬಗ್ಗೆ. ನಿನ್ನೆ ತಾವು ಯಾರ ಬಗ್ಗೆನೂ ಇಲ್ಲಿಯವರೆಗೂ ನಾನು ಯಾರ ಬಗ್ಗೆನೂ ಧಿಕ್ಕಾರನೂ ಕೂಡ ಮಾಡಿಲ್ಲ. ನಾನು ನಾಸೀರ್ ಹುಸೇನ್ ಅವ್ರಿಗೆ ನಿನ್ನೆ ವಿಶ್ ಮಾಡಕ್ ಹೋಗಿದ್ರಿ, ಅವ್ರ ಜೊತೆಗಿದ್ರೆ ಆ ಸಂದರ್ಭದಲ್ಲಿ ಕೂಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಾನು ಅವ್ರ ಜೊತೆಗಿದ್ದೆ. ಅವರು ಗೆಲುವು ಸಾಧಿಸಿ ಹೊರಗಡೆ ಬಂದ ಮೇಲೆ ಎಲ್ಲರೂ ಬಹಳಷ್ಟು ಮಂದಿ ಇದ್ರು ಅವ್ರ ಜೊತೆಗೆ, ನಾವು ಕೂಡ ಇದ್ವಿ. ಎಲ್ಲರೂ ನಾಸೀರ್ ಹುಸೇನ್ ಜಿಂದಾಬಾದ್, ನಾಸೀರ್ ಸಾರ್ ಜಿಂದಾಬಾದ್, ನಾಸೀರ್ ಖಾನ್ ಜಿಂದಾಬಾದ್ ಮತ್ತು ನಾಸೀರ್ ಸಾರ್ ಜಿಂದಾಬಾದ್ ಅಂತ ಕಾಂಗ್ರೆಸ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಜೈಕರ ಹಾಕಿದ್ದೇನೆ ಅಷ್ಟೇ. ಅಷ್ಟೇ ಸರ್. ಈ ತರ ಯಾರು ಘೋಷಣೆ ಕೂಗಿಲ್ಲ? ಈ ತರ ನಾನು ಕೇಳಿಲ್ಲ ಸರ್. ಈ ಸರ್ ಘೋಷಣೆ ಮಾಡಿದ್ದು ನಾನು ಕೇಳಿಲ್ಲ. ಆತರ ಯಾರಾದರೂ ಘೋಷಣೆ ಮಾಡಿದ್ರೆ ನೀವು ಅದನ್ನ ತನಿಖೆ ಮಾಡಿ ಸರ್, ಅವ್ರಿಗೆ ಸೂಕ್ತ ಕ್ರಮ ತಗೊಳ್ರಿ, ಅವ್ರಿಗೆ ಶಿಕ್ಷೆ ಕೊಡ್ರಿ. ನಾನು ಕೂಡ ನಿಮ್ ಜೊತೆಗಿದ್ದೀನಿ ಅಂತ ನಾನು ಹೇಳ್ತೇನೆ ಸರ್. ತಾವು ತನಿಖೆ ಎದುರಿಸಕ್ ರೆಡಿ ಇದ್ದೀರಿ? ಎಲ್ಲಿ ರೆಡಿ ಇದ್ದೀನಿ ಸರ್, ರೆಡಿ ಇದ್ದೀನಿ. ನಾನು ಕೂಡ ತನಿಖೆ ಎದುರಿಸಕ್ ರೆಡಿ ಇದ್ದೀನಿ. ನಿನ್ನೆ ಹೋದಂತ ಸಂದರ್ಭದಲ್ಲಿ ಒಂದು ತೀರಾ ತುಂಬಾ ಜನ ಏನು ಇರಲಿಲ್ಲ ನಾಸೀರ್ ಹುಸೇನ್ ಅವ್ರ ಹತ್ರ, ಒಂದು 20-30 ಜನ ಇದ್ರು. ಆ ಸಂದರ್ಭದಲ್ಲಿ ಯಾರು ತಮಗೆ ಯಾರದರ ಮೇಲೆ ಅನುಮಾನ ಇದೆ ಹೇಗೆ? ಆ ಸಂದರ್ಭದಲ್ಲಿ ಒಂದು 50-60-70 ಜನ 100 ಜನ ಕಡಿಮೆ ಇದ್ರು. ನಾವು ನಮ್ಮ ಅವರು ಜಯ ಜಯಕಾರ ಹಾಕಿದ್ರು. ಆ ಟೈಮ್ದಲ್ಲಿ ಯಾರಾದ್ರೂ ಕೂಡ ಬರೀ ಜಯಕಾರ ಹಾಕೋದ್ರೊಳಗೆ ಮಾತ್ರ ಇದು ಇರ್ತಾರೆ ಸರ್. ಆ ಟೈಮ್ನಲ್ಲಿ ಯಾರಿದಾರ ಯಾರಿಲ್ಲ ಅಂತ ನಾವು ಹೆಂಗೆ ಹೇಳ್ಬೇಕು ಸರ್? ಅದು ಆಗಿರೋದೇ ಒಂದು 5-10 ನಿಮಿಷ ಮಾತ್ರ. 10 ನಿಮಿಷದಲ್ಲಿ ನಾನು ಯಾರಿಗೂ ನಾವಂತೂ ನೋಡಕ್ಕೆ ಹೋಗಿಲ್ಲ. ನಾವು
ಹೋಗಿದ್ದು ವಿಶ್ ಮಾಡ್ಲಿಕ್ಕೆ ಹೋಗಿದ್ದೀವಿ, ಮತ್ತೆ ಅವ್ರು ಜಯಕರ ಹಾಕಲಿಕ್ಕೆ ಹೋಗಿದ್ದೀವಿ ಕೂಡ ಹೊರತು ಮತ್ತೆ ಬೇರೆ ಯಾವುದು ಒಂದಲ್ಲೇ ಇದು ಮಾಡ್ಬೇಕಂತ ಏನು ಹೋಗಿಲ್ಲ ಸರ್. ಅಲ್ಲಿ ಪೊಲೀಸರು ಅವರೆಲ್ಲ ತಮಗೆ ವಿಚಾರಿಸಿದಾರ ಹೇಗೆ ಅಂತ? ಹಾ, ಪೊಲೀಸ್ ಸರ್ ಕೂಡ ಇಲ್ಲೇ ಡಿಪಾರ್ಟ್ಮೆಂಟ್ ಸರ್ ವಿಚಾರಿಸಿದ್ರು ಆ ಟೈಮ್ನಲ್ಲಿ ಎಲ್ಲಿದ್ರಿ ನೀವು ಅಂತ ಕೇಳಿದ್ರು. ನಾನು ಹೇಳಿದೆ ಅವ್ರಿಗೆ ವಿಧಾನಸೌಧದಲ್ಲಿ ಇದ್ದೆ ಸರ್ ನಾನು ಅಂತ ಹೇಳಿದೆ. ಆ ಟೈಮ್ನಲ್ಲಿ ನಾಸಿರ್ ಸರ್ ಜಿಂದಾಬಾದ್, ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳ್ತಿದ್ರು. ಆ ಟೈಮ್ನಲ್ಲಿ ಎಲ್ಲರೂ ಜೈಕಾರ ಹಾಕ್ತಿದ್ರು, ನಾನು ಕೂಡ ಜೈಕಾರ ಹಾಕಿದ್ದೇನೆ ಅಂತ ಹೇಳಿದೆ ಸರ್. ಬಿಜೆಪಿ ಅವರು ಮಾಡಿರೋದು ವಿನಾಕಾರಣ ತಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿದ್ರ ಅಂತ ಹೇಳ್ಬೋದು ಸರ್. ಅಲ್ಲ, ದೊಡ್ಡ ಗಂಭೀರ ಆರೋಪ ಇದೆ, ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಸಣ್ಣ ಪುಟ್ಟ ಆಗಿದ್ರೆ ಯಾವುದೇ ರೀತಿಯ ತನಿಖೆ ಆಗಲಿ ಅದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿದ್ದ ಆರೋಪಿ ನಾಶಿಪುಡಿ, ಇವತ್ತು ಆ ತನಿಖೆ ಆಗಿದೆ, ಆತನನ್ನು ಅರೆಸ್ಟ್ ಮಾಡಲಾಗಿದೆ. ನಾ ಒಂದಿದ್ದು ನಾಸೀರ್ ಸಾಬ್ ಜಿಂದಾಬಾದ್ ಅಂತ, ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ ಈತ ಹೇಳಿದ್ದನ್ನೇ ಹಲವರು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಿದ್ರು. ಕೆಲವು ಮಂತ್ರಿಗಳು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದಾರೆ, ಮಾಧ್ಯಮಗಳು ತಿರುಚಿದ್ದಾರೆ ಅಂತ ವಾದ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರವೇ ಇದೆ, ಮಂತ್ರಿಗಳ ಹೇಳಿಕೆಯನ್ನು ಕೊಟ್ಟಿದ್ರು, ಅವರದ್ದೇ ಸರ್ಕಾರದ ಅವರದ್ದೇ ಪೊಲೀಸರು ವರದಿಯನ್ನು ತರಿಸ್ಕೊಂಡಿದ್ದ. FSL ವರದಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ದೃಢ ಆಗಿದೆ. ಅದರ ಆಧಾರದ ಮೇಲೆ ಮೂವರು ಆರೋಪಿಗಳನ್ನು ಈಗ ಬಂಧನ ಮಾಡಲಾಗಿದೆ. ಕ್ಲೀನ್ ಚಿಟ್ ಕೊಟ್ಟಂತಹ ಮಂತ್ರಿಗಳು ಈಗ ಉತ್ತರ ಕೊಡಬೇಕು ರಾಜ್ಯದ ಜನರಿಗೆ. ಮಾಧ್ಯಮಗಳನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಆಯಿತು. ಮಾಧ್ಯಮಗಳೇ ವಿಡಿಯೋಗಳನ್ನು ತಿರುಚು ಮಾಡಿದ್ದಾರೆ, ಎಡಿಟ್ ಮಾಡಿದ್ದಾರೆ ಅಂತ ಬಹಿರಂಗವಾಗಿ ನಮ್ಮ ಮೇಲೆ ಆರೋಪವನ್ನು ಮಾಡಿದ್ರು. ಈಗ ಉತ್ತರ ಕೊಡುವಂತಹ ಜವಾಬ್ದಾರಿ ಅವರಿಗಿದೆ. ನಮ್ಮ ರಿಪೋರ್ಟರ್ ರಮೇಶ್ ಈ ಕೇಸನ್ನು ಆರಂಭದಿಂದಲೂ ಫಾಲೋ ಮಾಡ್ತಾ ಇದ್ದಾರೆ, ಲೈವ್ನಲ್ಲಿದ್ದಾರೆ. ರಮೇಶ್, ಯಾವಾಗ FSL ರಿಪೋರ್ಟ್ ಮೊದಲ ರಿಪೋರ್ಟ್ ಬಂದಿದ್ಯಾವಾಗ, ಎರಡನೇ ರಿಪೋರ್ಟ್ ಬಂದಿದ್ಯಾವಾಗ, ಈ ಆರೋಪಿಗಳ ಬಂಧನ ಯಾವಾಗಾಯಿತು, ಬಂಧನಕ್ಕೂ ಮೊದಲು ಆದಂತಹ ಬೆಳವಣಿಗೆಗಳೇನು? ಶಶಿಶೇಖರ್, ಅಂದರೆ ಇವತ್ತು ವಿಧಾನಸೌಧ ಪೊಲೀಸರು, ಅದರಲ್ಲಿ ವಿಶೇಷವಾಗಿ ಕಬ್ಬನ್ ಪಾರ್ಕ್ ಸಬ್ ಡಿವಿಜನ್ ACP ಆಗಿರುವಂಥ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ನಡೆದಂಥ ತನಿಖೆಯಲ್ಲಿ ಅವತ್ತು ವಿಧಾನಸೌಧದ ಕಾಂಪೌಂಡ್ ಒಳಗಡೆ ಪಾಕಿಸ್ತಾನ ಜಿಂದಾಬಾದಂತ ಕೂಗಿದ್ರು ಅಂತೇಳಿ ಎಲ್ಲ ರೀತಿ ಟೆಕ್ನಿಕಲಿ ಪ್ರೂವ್ ಆದ ಹಿನ್ನೆಲೆಯಲ್ಲಿ ಘೋಷಣೆಯನ್ನು ಕೂಗಿದ್ರು ಅನ್ನುವಂಥ ಮೂವರನ್ನ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು. ಅದರಲ್ಲಿ ದೆಹಲಿ ಮೂಲದ ಇಲ್ತಾಸ್, ಬೆಂಗಳೂರಿನ RT ಮೂಲದ ಆರ್ಟಿನಗರ ಮೂಲದ ಮುನಾವರ್, ಮತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೂಲದ ಮೊಹಮ್ಮದ್ ನಾಶಿಪುಡಿ ಅನ್ನುವಂತಹ ಮೂವರ್ನ ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗ, ಅಂದ್ರೆ MLC 27ನೇ ತಾರೀಕು MLC ಎಲೆಕ್ಷನ್ ನಡೀತದೆ, MLC ಎಲೆಕ್ಷನ್ ನಡೀಲಿ ಕಾಂಗ್ರೆಸ್ ವತಿಯಿಂದ ನಾಸೀರ್ ಹುಸೇನ್ ಗೆಲ್ತಾರೆ, ಗೆದ್ದ ತಕ್ಷಣ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರ ಹಿಂದಿನಿಂದ ಬೆಂಬಲಿಗರು ನಾಸೀರ್ ಸಾಬ್ ಅವರಿಗೆ ಜೈಕಾರ ಹಾಕುವ ಸಂದರ್ಭದಲ್ಲಿ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಎರಡು ಬಾರಿ ಅಂದವರು, 3-4ನೇ ಬಾರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗ್ತಾರೆ. ಅದು ಎಲ್ಲ ಅಂದ್ರೆ ಮಾಧ್ಯಮಗಳ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಈ ಸುದ್ದಿ ಬಂದ ನಂತರ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಆ ರೀತಿ ಕೂಗೇ ಇಲ್ಲ, ಮಾಧ್ಯಮಗಳೆಲ್ಲ ಒಂದ್ ಕಡೆ ತಿರ್ಸ್ತಾ ಇದೆ. ಇದಕ್ಕೆ ಅದಕ್ಕೆ FSL ವರದಿ ಬರುತ್ತೆ, FSL ವರದಿಲೇ ಕೊಡ್ತೀವಿ ನೋಡಿ, ಈ ರೀತಿಯಾಗಿ ಕೂಗಿಲ್ಲ ಅನ್ನುವಂಥದ್ದನ್ನ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು. ಅದಾದ್ರೆ ಪೊಲೀಸ್ ಇಲಾಖೆ ಮಾತ್ರ ಈ ಒಂದು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು, ಅಂದ್ರೆ ಅಂದ್ರೆ ಮೊಬೈಲ್ ಮಾಧ್ಯಮಗಳ ಕ್ಯಾಮರಾದಲ್ಲಿ ರೆಕಾರ್ಡ್ ಆದಂತ ಒಂದು ರಾ ಫುಟೇಜ್ ಅನ್ನು ತೆಗೆದುಕೊಂಡು ಅದನ್ನ FSL ಕಳಿಸುವ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಜಿಂದಾಬಾದ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ. ಕೇಂದ್ರ ಮಾರನೇ 28ನೇ ತಾರೀಕು ಅದರ ಒಂದು ಮೊದಲ ಸ್ಯಾಂಪಲ್ ಹೋಗುತ್ತೆ, ಹೋದ ಸಂದರ್ಭದಲ್ಲಿ 28ನೇ ತಾರೀಕು ಸಂಜೆಯೇ FSL ಅಧಿಕಾರಿಗಳು ಒಂದು ವರದಿಯನ್ನು ಕೊಡ್ತಾರೆ. ಹೌದು, ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಪದ ಅದರಲ್ಲಿ ಇರುವಂತಹದ್ದು ಸತ್ಯ ಅನ್ನುವಂಥ ವರದಿಯನ್ನು ಒಂದೇ ದಿನದಲ್ಲಿ ಸಂಜೆ ಒಳಗಡೆ FSL ಅಧಿಕಾರಿಗಳು ಕೊಡ್ತಾರೆ. ಅದಾದ ನಂತರ ಅಲ್ಲಿ ಅವರಿಗೆ ಒಂದಷ್ಟು ಕ್ಲಾರಿಟಿ ಸಿಗೋದಿಲ್ಲ. ಅಂದ್ರೆ ಅಷ್ಟು ಜನ, ಸುಮಾರು 100 ಜನ ಸೇರಿದ ಸಂದರ್ಭದಲ್ಲಿ ಯಾರು ಕೂಗಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸರಿಯಾದಂಥ ಉತ್ತರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದಷ್ಟು ವಾಯ್ಸ್ ಸ್ಯಾಂಪಲ್ಗಳ ಸಮೇತ ಅಲ್ಲಿಗೆ ಕಳಿಸ್ತಾರೆ, ಕಳಿಸಿ ಅದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದನ್ನ ಕೇಳಿದ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಮಧ್ಯಾಹ್ನದ ಹೊತ್ತಿಗೆ ಈ FSL ನ ಎರಡನೇ ವರದಿ ಬಂತು. ಎರಡನೇ ವರದಿಯ ಕನ್ಫರ್ಮ್ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ವಾಯ್ಸ್ ಸ್ಯಾಂಪಲ್ ಏನು ಕಳಿಸಿದ್ರು FSL ಗೆ ಅದು ದೃಢ ಆದ ಹಿನ್ನೆಲೆಯಲ್ಲಿ ಇವತ್ತು ಮೂವರನ್ನ ಅರೆಸ್ಟ್ ಮಾಡುವ ಮೂಲಕ ಎಲ್ಲ ಒಂದ್ ಕಡೆ ಈ ಪ್ರಕರಣದಲ್ಲಿ ಪೊಲೀಸರು ತುಂಬಾ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿರುವಂತದ್ದು. ಈಗ 3 ಗಂಟೆ ಹೊತ್ತಿಗೆ 3 ಆರೋಪಿಗಳಿಗೆ ಅರೆಸ್ಟ್ ತೋರಿಸಿರುವಂತವ್ರು ಈಗ ಕೋರ್ಟ್ ಮುಂದೆ, ಅಂದ್ರೆ ಇವತ್ತು ಈಗಾಗಲೇ 6 ಗಂಟೆ ಆಗಿರೋದ್ರಿಂದ ಕೋರ್ಟ್ ಸಮಯ ಮುಗಿದಿರುತ್ತೆ. ಇವತ್ತು ರಾತ್ರಿ ಒಳಗಾಗಿ ನ್ಯಾಯಾಧೀಶರ ಮನೆಯ ಮುಂದೆ ಹಾಜರುಪಡಿಸ್ತಾರೆ. ಅದಕ್ಕಿಂತ
ಅವರನ್ನ ಮೊದಲು ಆ ಆರೋಪಿಗಳು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಏನೋ ಒಂದು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಿಕ್ಕೆ ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿರುವಂಥದ್ದು. ಬೌರಿಂಗ್ನಲ್ಲಿ ವೈದ್ಯರು ಅವರ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸುವಂತಹದ್ದು, ಮಾಧ್ಯಮಗಳೇ ಎಲ್ಲೊಂದು ಕಡೆ ತಿರುಗಿಸ್ತಾ ಇದೆ, ಇದು ಯಾಗೆ ಇಲ್ಲ ಅನ್ನುವಂಥದ್ದನ್ನ ಹೇಳುವಂತ ಸಂದರ್ಭದಲ್ಲಿ ಕೂಡ ಒಂದು ಪೊಲೀಸ್ ಇಲಾಖೆ ಅದರಲ್ಲಿ ವಿಶೇಷವಾಗಿ ಯಾರು ಏನೇ ಹೇಳಿ ನಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ನಮಗೆ ಕೇಳುವಂತ ಸಂದರ್ಭದಲ್ಲಿ ಅದ್ರ ಪಾಕಿಸ್ತಾನ ಅನ್ನೋದು ಕೇಳ್ತಾ ಇದೆ ಕೆಲವು ಬಾರಿ ನಸೀರ್ ಸಾಬ್ ಅಂತ, ಅದ್ರ ನಾವು ಈಗ ಏನು ಕ್ಲಾರಿಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಫ್ ಎಸ್ ಎಲ್ ನ ತಜ್ಞರೇ ಒಂದು ವರದಿಯನ್ನು ಕೊಟ್ಟ ನಂತರ ನಾವು ಆಕ್ಟ್ ಅನ್ನ ಮಾಡ್ತೀವಿ ಅನ್ನುವಂಥದ್ದು. ಹಾಗಾಗಿ ಮೊದಲ ವರದಿ ಏನು ಬಂತು, ಮೊದಲ ವರದಿಯಲ್ಲಿ ಯಾರು ಅನ್ನುವಂಥದ್ದು ಕರೆಕ್ಟ್ ಆಗಿ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿರಲಿಲ್ಲ. ಹಾಗಾಗಿ ಮತ್ತೆ ಒಂದಷ್ಟು 5 ಜನರ ವಾಯ್ಸ್ ಸ್ಯಾಂಪಲ್ ನ ಕಳಿಸುವ ಮೂಲಕ ಮತ್ತೆ ರೀಎಕ್ಸಾಮಿನ್ ಮಾಡಿ ರೀಕನ್ಫರ್ಮ್ ಮಾಡಿ ಅಂತೇಳಿ ಪೊಲೀಸರು ಕೇಳಿದ್ರು. ಅದು ಇವತ್ತು ರೀಕನ್ಫರ್ಮ್ ಮಾಡಿದಂತ ಎರಡನೇ ವರದಿ ಬಂದ ನೆಲೆಯಲ್ಲಿ ಅವರ ಈ ಮೂವರ ಏನು ಅರೆಸ್ಟ್ ಮಾಡಲಾಗಿದೆ, ಇಲ್ತಾಜ್ ಮುನಾವರ್ ಜೊತೆಗೆ ಮೊಹಮ್ಮದ್ ಶಫಿ ನಾಸಿಬಿಡಿ, ಈ ಮೂವರ ವಾಯ್ಸ್ ಮ್ಯಾಚ್ ಆಗಿರೋದ್ರಿಂದ ಇವ್ರನ್ನ ಅರೆಸ್ಟ್ ಮಾಡಿರುವಂತಹದ್ದು. ಅರೆಸ್ಟ್ ಮಾಡಿ ಎಲ್ಲ ಪ್ರಕ್ರಿಯೆಗಳನ್ನ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಆರೋಪಿಗಳು ಈ ಮೂವರೇನಾ ಅಥವಾ ಇನ್ನೂ ಒಂದಷ್ಟು ಜನ ಇದಾರ ಅಂತ, ಯಾಕಂದ್ರೆ ನಾಸಿರ್ ಹುಸೇನ್ ಅವರು ಅವತ್ತು ಒಂದು 25 ಜನರಿಗೆ ವಿಧಾನಸೌಧದ ಪಾಸ್ ಅನ್ನ ಕೊಡಿಸಿದ್ರು. 25 ಜನರಲ್ಲಿ ಮೂವರೇನಾ ಆರೋಪಿಗಳು ಅಥವಾ ಯಾರಾದರೂ ತಲೆಮರೆಸಿಕೊಂಡಿರೋರು ಇದಾರ ಅಂತ. ಶಶಿ, ನಮಗೆ ಪೊಲೀಸ್ ಅವರು ಹೇಳುವಂತ ಮಾಹಿತಿ ಪ್ರಕಾರ ಅವತ್ತು ನಾಸಿರ್ ಹುಸೇನ್ ಅವರ ಜೊತೆ ಯಾರೆಲ್ಲ ಇದ್ರು, ಅವರಲ್ಲಿ ಬಹುತೇಕರನ್ನ ಅಂದ್ರೆ ಏನೋ ಟಚ್ ಮಾಡುವಲ್ಲಿ ಪದ್ಯ ಬಹುತೇಕರನ್ನ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆಗೊಳಪಡಿಸುವಂತಲ್ಲಿ ಅವರ ಸಂಪರ್ಕಕ್ಕೆ ಸಾಧಿಸುವ ಅವರ ಅಡ್ರೆಸ್ ಅನ್ನ ಪಡ್ಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು. ಮತ್ತೆ ಬಹುತೇಕರನ್ನ ಅರೆಸ್ಟ್ ಮಾಡಿದ್ದಾರೆ, ಸದ್ಯಕ್ಕೆ ಮೂವರನ್ನ ಅರೆಸ್ಟ್ ಮಾಡಿದ್ವಿ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳು ಹೇಳ್ತಾ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಆದ್ರೆ ಬಹುತೇಕ ಈ ಮೂವರನ್ನ ಫೈನಲ್ ಮಾಡುವಂತಹ ಸಾಧ್ಯತೆಗಳಿರುವಂಥದ್ದು. ಯಾಕೆಂದ್ರೆ ಆ ಒಂದು ಪಾಕಿಸ್ತಾನದಿಂದ ಬಂದಂತ ಕೂಗುವ ಸಂದರ್ಭದಲ್ಲಿ ಕೇವಲ ಇಬ್ರು ಮೂವರ ವಾಯ್ಸ್ಗಳು ಮಾತ್ರ ಪಾಕಿಸ್ತಾನ ಪದ ಬರುತ್ತೆ. ಆದ್ರೆ ಸಾಮಾನ್ಯವಾಗಿ ಜಿಂದಾಬಾದ್ ಅಂತ ಕೂಗಿದವರು ತುಂಬಾ ಜನ ಇದ್ದಾರೆ, ಆದ್ರೆ ಕೇವಲ ಪಾಕಿಸ್ತಾನ ಪದವನ್ನು ಯಾರು ಬಳಸಿದ್ದಾರೆ ಅವ್ರನ್ನ ಮಾತ್ರ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಮಾಡಲಿಕ್ಕೆ ಮುಂದಾಗಿರುವಂತಹದ್ದು. ಮತ್ತೆ ಸದ್ಯಕ್ಕೆ ಇನ್ನೂ ಇದರಲ್ಲಿ ಇನ್ನೂ ಅರೆಸ್ಟ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಪೊಲೀಸ್ ಇಲಾಖೆ ಇನ್ನೊಂದಷ್ಟು ಕನ್ಫರ್ಮ್ ಮಾಡಬೇಕಾಗಿರುವಂತಹ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಮೂವರಿಗೆ ಈ ಒಂದು ಪ್ರಕರಣವನ್ನ ಅಂತ್ಯ ಮಾಡುವಂತಹ ಸಾಧ್ಯತೆಗಳಿರುವಂತಹದ್ದು. ಮತ್ತೆ ಈ ಮಧ್ಯೆ ಬಿಜೆಪಿ ಕೂಡ ಸಾಕಷ್ಟು ಆಗ್ರಹವನ್ನ ಮಾಡಿತ್ತು. ಇವತ್ತು ಬೆಳಿಗ್ಗೆ ಒಂದು ಖಾಸಗಿ ಏನೋ ಎಫ್ ಎಸ್ ಎಲ್ ತಜ್ಞರು ಕೊಟ್ಟಂತ ವರದಿಯನ್ನ ಪೋಸ್ಟ್ ಮಾಡುವ ಮೂಲಕ ಟ್ವೀಟ್ ಮಾಡುವ ಮೂಲಕ ಇದರಲ್ಲಿ ಇಷ್ಟು ಕ್ಲಿಯರ್ ಆಗಿದೆ, ನೀವೇನ್ ಮಾಡ್ತಾ ಇದ್ರಿ, ಯಾಕೆ ವರದಿ ಬಂದಿಲ್ಲ ಅನ್ನುವಂಥದ್ದು. ಮತ್ತೆ ಅದರ ಮಧ್ಯಾಹ್ನದ ಹೊತ್ತಿಗೆ ಡಿಜೆ ಅಲಕ್ ಮೋಹನ್ ಅವ್ರನ್ನ ಭೇಟಿ ಮಾಡಿ ಏನು ಎಫ್ ಎಸ್ ಎಲ್ ವರದಿಯನ್ನು ಕನ್ಫರ್ಮ್ ಮಾಡಿ ಅಥವಾ ಆಕ್ಷನ್ ಮಾಡಿ ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಕೆಲ ಬಿಜೆಪಿ ಶಾಸಕರನ್ನು ಒಳಗೊಂಡಂತ ನಿಯೋಗ ಮಾಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಯಾವಂದ್ರೆ ಅದು ಏನೇ ಪೊಲಿಟಿಕಲ್ ಪ್ರೆಷರ್ಗಳು ಇದ್ರೂ ಕೂಡ ಪೊಲೀಸರು 27ನೇ ತಾರೀಕು ಘಟನೆ ನಡೆದ ದಿನದಿಂದ ಇಲ್ಲಿಯವರೆಗೂ ಕೂಡ ಎಲ್ಲವನ್ನು ಟೆಕ್ನಿಕಲಿ ಅನಲೈಸ್ ಮಾಡುವ ಮೂಲಕ ಎಲ್ಲವನ್ನು ರೀಕನ್ಫರ್ಮ್ ಮಾಡಿಕೊಂಡು ಆ ಮೂಲಕ ಒಂದು ಏನು ಅರೆಸ್ಟ್ ಪ್ರೊಸೀಜರ್ ಅನ್ನು ಮಾಡಿರುವಂತದ್ದು. ಮತ್ತೆ ಒಂದು ಈ ಪ್ರಕರಣದಲ್ಲಿ ನಿಜಕ್ಕೂ ಪೊಲೀಸ್ ಇಲಾಖೆಗೆ ನಾವು ಆಟ್ಸಪ್ ಹೇಳಲೇಬೇಕು. ಯಾಕಂದ್ರೆ ಎಷ್ಟೇ ಒತ್ತಡಗಳಿದ್ರು, ಯಾಕಂದ್ರೆ ಈ ಪ್ರಕರಣ ತನಿಖೆಗೆ ಆಗೋದಕ್ಕಿಂತ ಮೊದಲೇ ಕೆಲವು ಸಚಿವರು ಇದನ್ನ ಹಿಂಗ ಆಗೇ ಇಲ್ಲ ಅನ್ನುವಂಥದ್ದನ್ನ ಒಂದ್ ಕಡೆ ಸರ್ಟಿಫೈ ಮಾಡುವ ಮೂಲಕ ಪೊಲೀಸರ ಮೇಲೆ ಪ್ರಭಾವ ಬೀರುವಂತಹ ಕೆಲಸಗಳು ಕೂಡ ಆಗಿತ್ತು. ಆದ್ರೆ ಅಂತದ್ದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಂತರ ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.